ಸ್ಯಾಂಡಲ್ವುಡ್ ನಟ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ಧೃತಿ ಸದ್ಯ ಜರ್ಮನಿಯಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಿದ್ದು ಅಪ್ಪು ಅಗಲಿಕೆಯ ಹಿನ್ನೆಲೆಯಲ್ಲಿ ಧೃತಿ ತಂದೆ ಅಂತಿಮ ದರ್ಶನಕ್ಕೆ ಬೆಂಗಳೂರಿಗೆ ಬಂದಿದ್ರು ಇನ್ನು ಕಾರ್ಯಕ್ರಮಗಳು ಮುಗಿಯುತ್ತಿದ್ದಂತೆ ಹದಿನೈದು ದಿನಗಳ ನಂತರ ಜರ್ಮನಿಗೆ ಮತ್ತೆ ತೆರಳಿದ್ದು ತಂದೆಯ ಕಾರ್ಯವನ್ನು ಮುಗಿಸಿದ ಧೃತಿ ವಿದ್ಯಾಭ್ಯಾಸ ಮಾಡಲೆಂದು ಜರ್ಮನಿಗೆ ತೆರಳಿದ್ದು ಮಗಳನ್ನು ಕಳುಹಿಸಿಕೊಳ್ಳಲು ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು ಇನ್ನು ಧೃತಿ ಸ್ಕಾಲರ್ಶಿಪ್ ನೆರವಿನಿಂದ ನ್ಯೂಯಾರ್ಕ್ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ ಸದ್ಯ ಅಪ್ಪು ಹುಟ್ಟಿದ ಹಬ್ಬದಂದು ಧೃತಿ ಮತ್ತೆ ತಾಯ್ನಾಡಿಗೆ ಬಂದಿದ್ದು ಎರಡು ತಿಂಗಳು ತಾಯಿಯ ಜೊತೆ ಇದ್ರು ಅಲ್ಲದೆ ಶಿವಣ್ಣ ಅವರ ವೇದಾ ಸಿನಿಮಾ ಈವೆಂಟ್ ನಲ್ಲಿ ಕಾಣಿಸಿಕೊಂಡಿದ್ರು ಸದ್ಯ ವಿದ್ಯಾಭ್ಯಾಸ ಮುಂದುವರಿಸಲು ಮತ್ತೆ ಜರ್ಮನಿಗೆ ಹೋಗಿದ್ದು ಇದೀಗ ಅವರ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದ್ದ ಅಷ್ಟಕ್ಕೂ ಅಪ್ಪು ಹಿರಿಯ ಮಗಳು ಪಡೆದ ಅಂಕ ಎಷ್ಟು ಗೊತ್ತಾ ಹೇಳ್ತೀವಿ ಕೇಳಿ ಒಂದು ವಿದ್ಯಾರ್ಥಿ ಒಂದು ವಿದ್ಯಾಸಂಸ್ಥೆಯಿಂದ ಸ್ಕಾಲರ್ಶಿಪ್ ಪಡೆದುಕೊಳ್ಬೇಕು ಅಂದ್ರೆ ಅದು ತಮಾಷೆಯ ವಿಚಾರ ಅಲ್ಲವೇ ಅಲ್ಲ ಯಾಕಂದ್ರೆ ಎಂಬತ್ತೈದು ಶೇಕಡರಿಂದ ತೊಂಬತ್ತು ಶೇಕಡ ತೆಗೆದು ಬಿಟ್ರೆ ಸ್ಕಾಲರ್ಶಿಪ್ ಕೊಡೋದಿಲ್ಲ ಹೌದು ಒಂದು ಶಿಕ್ಷಣ ಸಂಸ್ಥೆಯಿಂದ ವಿದೇಶದ ವಿದ್ಯಾ ಸಂಸ್ಥೆಗಳಲ್ಲಿ ಸ್ಕಾಲರ್ಶಿಪ್ ಪಡೆದುಕೊಳ್ಬೇಕು ಅಂದ್ರೆ ಸುಮಾರು ತೊಂಬತ್ತೈದು ಶೇಕಡದಷ್ಟು ಅಂಕ ಹೆಚ್ಚಾಗಿರ್ಬೇಕು ಅಲ್ಲೇ ಪರೀಕ್ಷೆ ಕೂಡ ಬರೆಯಬೇಕಾಗತ್ತೆ ಪರೀಕ್ಷೆ ಬರೆದ ನಂತರ ಇಷ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ ಎಂಬುದು ನಿಗದಿಯಾಗಿರುತ್ತೆ ಒಂದು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ್ರೆ ಕೇವಲ ಐನೂರು ಮಕ್ಕಳಿಗೆ ಮಾತ್ರ ಸ್ಕಾಲರ್ಶಿಪ್ ಸಿಗುತ್ತವೆ ಇನ್ನು ಪರೀಕ್ಷೆಯಲ್ಲಿ ಅವರ ಪ್ರೀತಿಯ ಮಗಳು ಧೃತಿ ಟಾಪ್ ಲಿಸ್ಟ್ ನಲ್ಲಿ ಅಂಕ ಪಡೆದಿದ್ದು ಶಿಕ್ಷಣದಲ್ಲೂ ಕೂಡ ಒಳ್ಳೆಯ ಅಂಕಗಳನ್ನ ಪಡೆದಿದ್ದಾರೆ ಅಂತ ಮಾಹಿತಿ ತಿಳಿದು ಬಂದಿದೆ ಈ ಕಾರಣದಿಂದಾಗಿ ಧೃತಿಗೆ ಸ್ಕಾಲರ್ಶಿಪ್ ಸುಲಭವಾಗಿ ಸಿಕ್ಕಿದ್ದು ಈ ವಿಚಾರ ಅಪ್ಪುವರಿಗೆ ಬಹಳನೇ ಸಂತಸ ತಂದಿತ್ತು ಸದ್ಯ ಅಪ್ಪುನ ಆಸೆಯನ್ನ ಪೂರ್ಣಗೊಳಿಸಲು ಧೃತಿ ಜರ್ಮನಿಯಲ್ಲಿಯೇ ವಿದ್ಯಾಭ್ಯಾಸ ಮುಂದುವರೆಸಿದ್ದು ಇದೀಗ ಅವರ ಪರೀಕ್ಷೆ ಫಲಿತಾಂಶ ಹೊರಬಂದಿದೆ ಮೂಲಗಳ ಪ್ರಕಾರ ಅಪ್ಪು ಹಿರಿಯ ಮಗಳು ಮೂರನೇ ರ್ಯಾಂಕ್ ಪಡೆದಿದ್ದು ದೊಡ್ಡ ಮನೆ ಗೌರವ ತಂದಿದ್ದಾರೆ ಇನ್ನು ಈ ವಿಚಾರ ತಿಳಿಯುತ್ತಿದ್ದಂತೆ ಅಶ್ವಿನಿ ಮೇಡಂ ಹೌಕರಾಗಿದ್ದು ಮಗಳ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಾರೆ